ಶ್ರೀ ಗುರುಭ್ಯೋ ನಮಃ ಮನುಷ್ಯ ಅನೇಕ ವಿಧವಾದಂತಹ ಸಾಂಸಾರಿಕ ದುಃಖಗಳಿಂದ ಮುಕ್ತನಾಗಿ ಉತ್ತಮವಾದಂತಹ ಗತಿಯನ್ನು ಪಡೆಯಬೇಕಾದರೆ ಏನನ್ನು ಮಾಡಬೇಕು ಎಂಬ ಪ್ರಶ್ನೆಗೆ ಭಾಗವತದ ಮೂಲಕ ಭಗವಾನ್ ವೇದವ್ಯಾಸದೇವರು ಉತ್ತರವನ್ನು ನೀಡುತ್ತಾ ಇದ್ದಾರೆ ಶ್ಲೋಕಾರ್ಧಂ ವಾ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸ್ವಮುಖೇನೈವ ಯದೀಚ್ಛಸಿ ಪರಾಂಗತಿಂ ಪ್ರತಿನಿತ್ಯವೂ ಕೂಡ ಭಾಗವತದ ಶ್ಲೋಕಗಳ ಪಠನವನ್ನು ಮಾಡಿ ಸ್ತ್ರೀಯರು ಆ ಭಾಗವತ ಶ್ಲೋಕಗಳ ಶ್ರವಣವನ್ನು ಮಾಡಿ ಅದರಿಂದ ನೀವುಗಳು ಅಂತ ರೀತಿಯಾಗಿ ಭಾಗವತ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಸಮಯವಿಲ್ಲದೇ ಇದ್ದ ಕಾರಣ ಭಾಗವತ ಶ್ರವಣ ಹಾಗೂ ಪಠನಗಳು ಅಸಂಭಾವಿತ ಎಂಬ ಶಂಕೆ ಬಂದಾಗ ಅದಕ್ಕೂ ಇನ್ನೊಂದು ಉಪಾಯವನ್ನು ಭಾಗವತವೇ ನಮಗೆ ತಿಳಿಸ್ತಾ ಇದೆ ಭಾಗವತದ ಒಂದು ಶ್ಲೋಕದ ಪಠನವನ್ನಾದರೂ ಮಾಡಿ ಒಂದು ಶ್ಲೋಕದ ಶ್ರವಣವನ್ನಾದರೂ ಮಾಡಿ ಅದೂ ಆಗದೇ ಇದ್ದ ಪಕ್ಷದಲ್ಲಿ ಅರ್ಧ ಶ್ಲೋಕದ ಶ್ರವಣವನ್ನಾದರೂ ಮಾಡಿ ಅರ್ಧ ಶ್ಲೋಕದ ಪಠನವನ್ನಾದರೂ ಮಾಡಿ ಅದೂ ಆಗದೇ ಇದ್ದ ಪಕ್ಷದಲ್ಲಿ ಶ್ಲೋಕದ ಒಂದು ಪಾದವನ್ನಾದರೂ ಪಠನವನ್ನು ಮಾಡಿ ಒಂದು ಪಾದದ ಶ್ರವಣವನ್ನಾದರೂ ಮಾಡಿ ಅದರಿಂದ ನಿಮ್ಮ ಉದ್ಧಾರವಾಗತ್ತೆ ನಿಮಗೆ ಉತ್ತಮವಾದಂತಹ ಗತಿಯು ಪ್ರಾಪ್ತವಾಗತ್ತೆ ಎಂಬ ಸಂದೇಶವನ್ನು ಭಾಗವತ ನಮಗೆ ನೀಡುತ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಯತ್ನಪೂರ್ವಕವಾಗಿ ಪ್ರತಿನಿತ್ಯ ಒಂದು ಶ್ಲೋಕ ಭಾಗವತವನ್ನಾದರೂ ಕೇಳಿ ಪಠನ ಮಾಡಿ ಕೃತಾರ್ಥರಾಗೋಣ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಶ್ರೀಕೃಷ್ಣ ಅರ್ಪಣ